ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಅಭಿವೃದ್ಧಿ ನಿಗಮದ ಹೆಸರನ್ನು ಸರ್ಕಾರ ಯಾವ ಕಾರಣಕ್ಕೂ ಬದಲಾಯಿಸಬಾರದೆಂದು ಕರ್ನಾಟಕ ರಾಜ್ಯ ಕಾಡುಗೊಲ್ಲ ನಿಗಮದ ಜಿಲ್ಲಾ ಶಾಖೆ ಸಂಘಟನಾ ಕಾರ್ಯದರ್ಶಿ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಡುಗೊಲ್ಲ ಜಿಲ್ಲಾ ಶಾಖೆ ಸಂಘಟನಾ ಕಾರ್ಯದರ್ಶಿ ಇಎಂ ಹೀರಣ್ಣ ಮಾತನಾಡಿ, ಶಿರಾದಲ್ಲಿ ಹೆಚ್ಚಾಗಿ ಕಾಡುಗೊಲ್ಲರ ಮತಗಳು ಇದ್ದುದರಿಂದ ಕರ್ನಾಟಕ ರಾಜ್ಯ ಕಾಡುಗೊಲ್ಲರಿಗೆ ಮೂಗಿಗೆ ತುಪ್ಪ ಸವರುವ ಉದ್ದೇಶದಿಂದ ಬಿಜೆಪಿ ಸರ್ಕಾರ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಅಭಿವೃದ್ಧಿ ನಿಗಮವನ್ನು ಬಿಎಸ್ ಯಡಿಯೂರಪ್ಪ ಅವರು ಮತ್ತು ಸುರೇಶ್ ಗೌಡರ ಒತ್ತಾಯದ ಮೇರೆಗೆ ಗೊಲ್ಲರ ನಿಗಮ ಮಾಡಲು ಹೋದಾಗ ಅದನ್ನು ಕಾಡುಗೊಲ್ಲರ ಅಭಿವೃದ್ಧಿ ನಿಗಮ ಎಂದು ಅನುಷ್ಠಾನಕ್ಕೆ ತಂದರು. ಅವಶ್ಯಕ ಸಿಬ್ಬಂದಿ ಮತ್ತು 5 ಕೋಟಿ ಅನುದಾನವನ್ನು ಬಿಎಸ್ವೈ ಮಾಡಿದರು. ಪೂರ್ಣಿಮಾ ಶ್ರೀನಿವಾಸ್ ಅವರು ಕಾಡುಗೊಲ್ಲ ಜನಾಂಗವನ್ನು ತುಳಿಯುವ ದೃಷ್ಟಿಯಲ್ಲಿ ಗೊಲ್ಲ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಎಂದು ಮಾಡಿ ಎಂದು ಮುಖ್ಯಮಂತ್ರಿ ಅವರ ಮೇಲೆ ಒತ್ತಾಯ ಹೇರಿದ್ದಾರೆ. ಕಡತ ಅನುಮೋದನೆ ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಈಗಾಗಲೇ ಕರಡು ಅನುಮೋದನೆಯಾಗಿದೆ. ಈಗಾಗಲೇ ಅನುಷ್ಠಾನಕ್ಕೆ ಬಂದಿರುವ ಕರ್ನಾಟಕ ರಾಜ್ಯ ಕಾಡುಗೊಲ್ಲ ನಿಗಮ ಹಾಗೆಯೇ ಉಳಿಯಬೇಕು. ಗೊಲ್ಲ ಎಂದು ಬದಲಾವಣೆಯಾಗಬಾರದು. ನಮ್ಮ ಆಚಾರ ವಿಚಾರಗಳೇ ಬೇರೆ, ಅವರ ಆಚಾರ ವಿಚಾರಗಳೇ ಬೇರೆ. ಆರ್ಥಿಕವಾಗಿ ಹಿಂದುಳಿದಂತಹ ನಮ್ಮ ಜನಾಂಗಕ್ಕೆ ಯಡಿಯೂರಪ್ಪ ಅವರು ಅನುಮೋದನೆ ಮಾಡಿದಂತೆಯೇ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಅಭಿವೃದ್ಧಿ ನಿಗಮ ಎಂದೇ ಇರಬೇಕು, ಬದಲಾವಣೆಯಾಗಬಾರದು ಎಂದು ಆಗ್ರಹ ಮಾಡುತ್ತಿದ್ದೇವೆ ಎಂದು ಹೇಳಿದರು. ನಮಗೆ ಗೊಲ್ಲರ ಅಭಿವೃದ್ಧಿ ನಿಗಮ ಅಂತ ಮಾಡೋದಕ್ಕೆ ನಮ್ಮದು ಯಾವುದು ಅಭ್ಯಂತರ ಇಲ್ಲ. ಅವ್ರದ್ದು ಸಪರೇಟ್ ಆಗಿ ಮಾಡಲಿ, ನಮ್ಮ ಆಚಾರ ವಿಚಾರಗಳೇ ಬೇರೆ. ಕಾಡುಗೊಲ್ಲರದು ಗೊಲ್ಲರ ಆಚಾರ ವಿಚಾರಗಳೇ ಬೇರೆ, ಅವರೇ ಬೇರೆ, ನಾವು ಉಪ ಪಂಗಡ. ನಮ್ಮ ಬುಡಕಟ್ಟು ನುಡಿದಂತೆ ನಡೆಯುವರು, ಆರ್ಥಿಕತೆಯಿಂದ ಹಿಂದುಳಿದಿರ್ತಕ್ಕಂಥ ನಮ್ಮ ಜನಾಂಗಕ್ಕೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಏನು ಆದೇಶ ಮಾಡಿದರು ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಅಭಿವೃದ್ಧಿ ನಿಗಮ ಅಂತ, ಅದೇ ಉಳಿಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಆಗ್ರಹ ಮಾಡ್ತೀವಿ. ಈ ಸಂದರ್ಭದಲ್ಲಿ ಒಬಿಸಿ ಮೋರ್ಚಾ ಅಧ್ಯಕ್ಷರು ಶಿವಕುಮಾರ ಸ್ವಾಮಿ ಅವರು ಮಾತನಾಡಿ, ಗೊಲ್ಲ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ. ಯಾವುದೇ ಉಪಜಾತಿಗಳು ಕಾಡುಗೊಲ್ಲ ಅಭಿವೃದ್ಧಿ ನಿಗಮದೊಂದಿಗೆ ಸೇರುವುದು ಬೇಕಾಗಿಲ್ಲ, ನಮಗೆ ನಮ್ಮದೇ ಬೇರೆಯ ನಿಗಮ ಬೇಕು. ಒಂದು ವೇಳೆ ಸಾಧ್ಯವಾಗದ ಪಕ್ಷದಲ್ಲಿ ಮುಂದಿನ ಚುನಾವಣೆಯಲ್ಲಿ ಮತ ಕೇಳಲು ಬಂದಾಗ ಒಂದೇ ತೀರ್ಮಾನ, ಇನ್ನುಳಿದ ಚಟುವಟಿಕೆಗಳಿಗೆ ಬಹಿಷ್ಕಾರವನ್ನು ಹಾಕುತ್ತೇವೆ. ಕಾಡುಗೊಲ್ಲ ಯುವ ಜನತೆಯಲ್ಲಿ ಕೇಳಿಕೊಳ್ಳುವುದು ಇಷ್ಟೇ, ಈ ಜಾತಿಯಲ್ಲಿ ಹಿಂದುಳಿದಿದ್ದೇವೆ, ನಾವು ಮುಂದುವರಿಯಬೇಕು ಎಂದಾದಲ್ಲಿ ಯುವ ಜನತೆ ನಮಗೆ ಸಹಕರಿಸಿ ಹೋರಾಟದಲ್ಲಿ ಮಗ್ನರಾಗಬೇಕು ಎಂದು ಕೇಳಿಕೊಂಡರು. ನಾವು ಸರ್ಕಾರಕ್ಕೆ ಕೇಳ್ಕೊಳ್ತಾ ಇರತಕ್ಕಂಥದ್ದು ಏನು ಅಂದ್ರೆ, ನಮಗೆ ಗೊಲ್ಲ ಬಾರ್ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಾಡಿದರೆ ಅದು ನಮಗೆ ಬೇಕಾಗಿಲ್ಲ. ಯಾವುದೇ ಉಪಜಾತಿಗಳು ಕಾಡುಗೊಲ್ಲ ಅಭಿವೃದ್ಧಿ ನಿಗಮದೊಂದಿಗೆ ಸೇರೋದು ಬೇಕಾಗಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಸಪರೇಟ್ ಆಗಿರ್ತಕ್ಕಂಥ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ. ಇದೇನಾದರೂ ನಮ್ಗೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ಮುಂದಿನ ಒಂದು ಚುನಾವಣೆಯಲ್ಲಿ ನಮ್ಮ ಎಲ್ಲ ಕಾಡುಗೊಲ್ಲ ಯುವಜನತೆ ಒಗ್ಗಟ್ಟಾಗಿ ನಾವು ಈ ಒಂದು ರಾಜಕೀಯವಾಗಿ ಅವರು ಓಟ್ ಕೇಳಕ್ಕೆ ಬಂದಾಗ ಅಲ್ಲಿ ಬೇರೆ ಯಾವುದೇ ರೀತಿ ಇದಕ್ಕೆ ಬಂದಾಗಲೂ ಕೂಡ ನಾವು ಬಹಿಷ್ಕಾರವನ್ನ ಮಾಡ್ತೇವೆ. ಒಂದೇ ತೀರ್ಮಾನ. ಈ ಸಂದರ್ಭದಲ್ಲಿ ಕಾಡುಗೊಲ್ಲ ಮುಖಂಡರಾದ ಹನುಮಂತರಾಜು, ಜಿಕೆ ನಾಗಣ್ಣ, ರಮೇಶ್, ಗೋಪಿ ಯಾದವ್, ಡಾಕ್ಟರ್ ಶಿವಕುಮಾರ ಸ್ವಾಮಿ, ರಾಜಣ್ಣ, ಗೌಡರಂಗಪ್ಪ, ಡಾಕ್ಟರ್ ಜಯರಾಮ್ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.